ಭಾರತದಲ್ಲಿ ಹಾಗೂ ವಿಶ್ವದಾದ್ಯಂತ ಮಧುಮೇಹದ ಒಂದು ಸ್ಫೋಟ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಅಂಕಿಅಂಶಗಳು ಅದರ ಬೆಚ್ಚಿ ಬೀಳಿಸುವಂಗಿದ್ದಾವೆ. ಸುಮಾರು ಈಗ ಭಾರತದಲ್ಲಿ ಮಧುಮೇಹಕ್ಕೆ ಚಿಕಿತ್ಸೆ ಪಡೆದಿರುವ ಸಂಖ್ಯೆ ಸುಮಾರು 7 ಕೋಟಿ ಜನ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ. ವಿಶ್ವದಲ್ಲಿ ಪ್ರತಿ 5 ಮಧುಮೇಹಿಗಳಿಗೆ ಒಬ್ಬರು ಭಾರತೀಯರು ಅನ್ನೋದು ಭಾಳ ಒಂದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಮತ್ತು ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲೂ ಕೂಡ, ಈ ಹಿಂದೆ ಏನು ನಗರ ಪ್ರದೇಶಗಳಿಗೆ ಸೀಮಿತವಾಗಿತ್ತು, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹೆಚ್ಚು ಹೆಚ್ಚು ರೋಗಿಗಳು ನಾವು ಕಾಣ್ತಾ ಇದ್ದೀವಿ. ಒಂದು ರೀತಿ ಅಂಕಿಅಂಶಗಳು ಭಾಳ ಭಯ ಬೀಳಿಸುವಂಗಿದ್ದಾವೆ. ಇದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಇದರ ಜೊತೆಗೆ ಸುಮಾರು ಇಷ್ಟೇ ಪ್ರಮಾಣದ ರೋಗಿಗಳು ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಒಂದು ಸಮೀಪದಲ್ಲಿದ್ದಾರೆ, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ. ಮತ್ತೊಂದು ವಿಷಾದನೀಯ ಸಂಗತಿ ಅಂದರೆ ಪ್ರತಿ 2 ಮಧುಮೇಹಿಗಳಿಗೆ ಒಬ್ಬರಿಗೆ ತನಗೆ ಸಕ್ಕರೆ ಕಾಯಿಲೆ ಇರೋದೇ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು.